Hello friends, welcome to Prema Recipes. Ivatina special hitkid avrekal chicken saru. Avrekal season bandaga ee riti non-veg recipe maadkoli. Tumba chenagirutte, okay? Maado vidana hege anta nodona. Video na skip maadde nodi. Modalnedagi stove mel pan ittidini. 1 tablespoon astu enne na hakkoltidini. ಈಗ ಇದರಲ್ಲೇ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಈರುಳ್ಳಿ ನಮಗೆ ಪೂರ್ತಿಯಾಗಿ ಬ್ರೌನ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ ಅಲ್ವಾ, ಇದರಲ್ಲಿ 2 ಇಂಚಷ್ಟು ಶುಂಠಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಇಂಚಷ್ಟು ಚಕ್ಕೆ ಮತ್ತು 8 ಲವಂಗನ ಸೇರಿಸ್ಕೊಂಡಿದ್ದೀನಿ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಧನಿಯಾ ಪುಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಸಾಲೆ ರುಬ್ಕೊಂಡ್ರೆ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಮಸಾಲೆ ಸಾರಿಗೂ ಅಷ್ಟೇ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ 2 ಟೇಬಲ್ ಸ್ಪೂನಷ್ಟು ಬರೀ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ಒಂದು 8 ಅಥವಾ 10 ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. 1 ಟೀ ಸ್ಪೂನಷ್ಟು ಗರಂ ಮಸಾಲ. ಗರಂ ಮಸಾಲ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೇನಾದರೂ ತಲ ಹಿಡಿತಾ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಳಿ. ಓಕೆ, ಇದು ತಣ್ಣಗಾಗಲಿ, ನಂತರ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಚಿಕ್ಕ ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ರೀತಿ ಗ್ರೈಂಡ್ ಮಾಡಿದ್ದೀನಲ್ವ, ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲೇ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ನಂತರ ನೋಡಿ, ಪ್ಯಾನನ್ನು ನೀಟಾಗಿ ತೊಳೆದು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ಚೆನ್ನಾಗಿ ನುಣ್ಣಗೆ ರವು ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಳ್ತೀನಿ. ಹಾಗೆ ಸ್ಟೌವ್ ಮೇಲೆ ಕುಕ್ಕರ್ ಸಹ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದೇನೆ. 1 ಕಡ್ಡಿ ಕರಿಬೇವು, ನಂತರ ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಕೆಜಿ ಚಿಕನ್ ನೀಟಾಗಿ 2 ಅಥವಾ 3 ಸಲ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಚಿಕನ್ ಹಾಕಿನೂ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು. ಈಗ ಈ ಚಿಕನನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ 3 ಅಥವಾ 4 ನಿಮಿಷನಾದರೂ ಫ್ರೈ ಮಾಡಬೇಕು. ಅಂದರೆ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಮತ್ತು ಡ್ರೈ ಆಗುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಪೀಸಸ್ಸು ಅಷ್ಟೇ, ಜ್ಯೂಸಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಜಾಗದಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ಅದೇ ಬೌಲಲ್ಲೇ ನೀರನ್ನು ಸೇರಿಸಿ ಹಾಕ್ಕೊಳ್ಬೇಕು. ಅದಕ್ಕೂ ಮೊದಲು ಈ ಗಟ್ಟಿ ಮಸಾಲೆನಲ್ಲಿ ಈ ಚಿಕನ್ ಪೀಸಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಮಸಾಲೆ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ. ಈಗ ನಾನು ಅದೇ ಬೌಲಲ್ಲಿ ನೀರು ಹಾಕಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಯಾವಾಗಲೂ ಅಷ್ಟೇ, ಈ ಸಾರಿಗೆ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಬೇಕಾಗುತ್ತೆ. ಏಕೆ ಅಂದರೆ ನಾವು ಕಾಯನ್ನು ರುಬ್ಬಿ ಹಾಕ್ತಾ ಇದ್ದೀವಿ, ಮತ್ತು ಹಿತ್ಕಿದ ಬೇಳೆನೂ ಹಾಕ್ಕೊಳ್ತೀವಲ್ವ, ಮತ್ತು ಗಟ್ಟಿಯಾಗೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು, ಏನು ತೊಂದರೆನೇ ಇಲ್ಲ. ನೋಡಿ, ಈಗ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ನೀವು ಓಪನ್ ಪ್ಯಾನಲ್ ಮಾಡೋಂಗಿದ್ರು ಮಾಡ್ಕೊಳ್ಳಿ. 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿದ್ರಲ್ಲ, 2 ವಿಸಿಲ್ ಆಯಿತು, ನಮಗೆ ಚಿಕನ್ ಚೆನ್ನಾಗಿ ಬೆಂದಿದೆ, ಅಂದರೆ 3/4 ಭಾಗದಷ್ಟು ಬೆಂದಿದೆ. ಈಗ ನಾವು ಇದ್ಕಿದ ಬೇಳೆನ ಸೇರಿಸ್ಕೊಳ್ಳೋಣ. 1/2 ಕೆಜಿ ಚಿಕನ್ಗೆ ನಮಗೆ 1 ಕೆಜಿ ಇದ್ಕಿದ ಅವರೆಕಾಳು ಕರೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಾಯನ್ನು ರುಬ್ಬಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಜಾಗದಲ್ಲಿ ಇನ್ನೂ ನೀರು ಬೇಕು ಅಂದರೂ ನೀವು ಸೇರಿಸ್ಕೊಳ್ಳಿ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಹಿತ್ಕಿದ ಬೇಳೆ ಬೇಯ್ತಾ ಬೇಯ್ತಾ ಸಾರು ಇನ್ನೂ ಗಟ್ಟಿಯಾಗೋಗುತ್ತೆ. ಅದರಿಂದ ಬೇಕು ಅಂದರೆ ನೀರನ್ನು ಸೇರಿಸ್ಕೊಳ್ಳಿ. ಈಗ ನೀವು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಕೂಗಿಸ್ಕೊಳ್ಬೋದು. ಅಥವಾ ಟೈಮ್ ಇತ್ತು ಅಂದರೆ 1 ಪ್ಲೇಟನ್ನು ಮುಚ್ಚಿಟ್ಟು 5 ನಿಮಿಷ ನಾವು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ನಾನು ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಓಪನಲ್ಲೇ ಇಡಿ. ನೀವೇನಾದರೂ ಪೂರ್ತಿಯಾಗಿ ಮುಚ್ಚಿದ್ರೆ ಆಚೆ ಎಲ್ಲ ಉಕ್ಕೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ
ಓಕೆ ನೋಡಿದ್ರಲ್ಲ, ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅಂದರೆ ಸೆಂಟ್ರಲ್ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನಮಗೆ ಇದಕ್ಕಿದ ಮೇಲೆ ಬೇಯ್ತಾ ಬೇಯ್ತಾ ಸಾರು ಗಟ್ಟಿಯಾಗುತ್ತಲ್ವ, ಆಗ ತಲ ಹಿಡಿಯೋ ಚಾನ್ಸಸ್ ಇರುತ್ತೆ. ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೈನಲಿ ನಮಗೆ ಸಾರು ರೆಡಿ ಆಗೇ ಹೋಯಿತು. ಕೊತ ಕೊತ ಅಂತ ಕುದೀತಾ ಇದೆ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕಿದ ಬೇಳೆನೂ ಘಮ, ಹಾಗೆ ಚಿಕನ್ನು ತುಂಬ ಘಮ ಬರುತ್ತಲ್ವ. ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಹೇಳಿ ಮಾಡಿಸ್ದಂಥ ಸಾರಿದು. ನೀವು ಅವರೆಕಾಳು ಸೀಸನ್ ಬಂದಾಗ ಖಂಡಿತ ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ಯಾವಾಗ ಅವರೆಕಾಳು ಸೀಸನ್ ಬರುತ್ತಪ್ಪ ಅಂತ ನೀವೇ ನೋಡ್ತಾ ಇರ್ತೀರ. ನೋಡಿ, ಇದಕ್ಕಿದ ಬೇಳೆನೂ ಬೆಂದಿದೆ, ಚಿಕನ್ನು ಸಹ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಗಟ್ಟಿಯಾಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ನೀರಾಗಿ ಬೇಕು ಅಂದರೂ ಮಾಡ್ಕೊಳ್ಬೋದು. ದೋಸೆ, ಚಪಾತಿ, ಇಡ್ಲಿಗೂ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಮುದ್ದೆ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ, ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಈ ರೀತಿ ಸಾರು ಮಾಡ್ಕೊಂಡ್ಬಿಟ್ರೆ ಇದ್ರ ಮುಂದೆ ಬೇರೆ ಏನು ಬೇಕು ಅಂತಲೇ ಅನಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಚಿಕನ್ ಪೀಸಸ್ಸು ಅಷ್ಟೇ ನಮಗೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಲ್ವಾ. ನೋಡ್ತಿದ್ರೆ ನಿಮಗೂ ಮಾಡ್ಕೊಳ್ಬೇಕು ಅನ್ನಿಸ್ತಿದೆ ಅಲ್ವಾ. ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.